ಟೈಮ್ ಎಕ್ಸರ್ಸೈಸ್ ಮಾಡಿದ್ರೆ ಸಾಕ ಹೆಲ್ದಿ ಆಗಿರಕ್ಕೆ ಹೇಳು ಇಲ್ಲ ಹೆಲ್ದಿ ಆಗಿರೋದಕ್ಕೆ ವರ್ಕೌಟ್ ಜೊತೆ ಇನ್ನೊಂದು ಮುಖ್ಯ ಇದೆ ಅದೇ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಾನು ಹೆಲ್ದಿ ಮತ್ತೆ ಆಕ್ಟಿವ್ ಆಗಿರೋದಕ್ಕೆ ಮುಖ್ಯ ಕಾರಣ ನಮಸ್ಕಾರ ಐಸಿರಿ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಅರ್ಪಿಸುವ ಅಮೋಘವಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಈಗ ಮುಖ್ಯಾಂಶಗಳು ಕೊರೋನಾ ಹಿನ್ನೆಲೆಯಲ್ಲಿ 250 ಕೋಟಿ ರು ಅನುದಾನ ಬಿಡುಗಡೆ ಮಾಡಲು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಮನವಿ ಮಾಡಿದ್ದೇನೆ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಹೇಳಿಕೆ ಬೇಲೂರು ಪಟ್ಟಣದ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀಗಳ 350ನೇ ಆರಾಧನಾ ಕಾರ್ಯಕ್ರಮವನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು ಮುಂದಿನ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುತ್ತಿದ್ದಾರೆ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಕೆಪಿ ಶಿವಕುಮಾರ್ ಹೇಳಿಕೆ ಆಲೂರು ಪಟ್ಟಣದ ಮದರಸಾ ಸಮೀಪ ಸಿಎಲ್ 7 ಮಧ್ಯದ ಅಂಗಡಿ ತೆರೆಯಲು ಅವಕಾಶ ನೀಡಬಾರದು ಆಲೂರು ಪಟ್ಟಣದ ನಿವಾಸಿಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮತ್ತು ಅರಕಲಗೂಡು ಪಟ್ಟಣದ ಬೀದಿ ದೀಪ ನಿರ್ವಹಣೆ ಸರಿಯಾಗಿ ನಿರ್ವಹಿಸುತ್ತಿಲ್ಲ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ನಿಖಿಲ್ ಕುಮಾರ್ ಆರೋಪ ವಾರ್ತೆಗಳ ವಿವರ ಕೊರೋನಾ ಹಿನ್ನೆಲೆಯಲ್ಲಿ 250 ಕೋಟಿ ರು ಅನುದಾನ ಬಿಡುಗಡೆ ಮಾಡಲು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿದ್ದೇನೆ ಎಂದು ಅರೆಯಲೆಮಾರಿ ನಿಗಮದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ತಿಳಿಸಿದ್ದಾರೆ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿಗಮ ಸ್ಥಾಪನೆಯಾಗಿ 8 ತಿಂಗಳಾಗಿದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಚಿಂತನೆಯಿಂದ ನಿಗಮ ಪ್ರಾರಂಭವಾಯಿತು ಎಂದರು ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಅಲೆಮಾರಿಗಳ ಜೀವನ ಶೈಲಿ ಸಂಸ್ಕೃತಿಯನ್ನು ತಿಳಿದುಕೊಂಡು ಅವರ ಬದುಕು ಉತ್ತಮ ಮಾಡಲು ಶ್ರಮಿಸುತ್ತೇನೆ ಎಂದರು ಸ್ವಯಂ ಸಾಲ ಯೋಜನೆ ಜಾನುವಾರು ಸಾಲ ಗಂಗಾ ಕಲ್ಯಾಣ ಯೋಜನೆ ಅಭಿವೃದ್ಧಿಗೆ ಪೂರಕವಾದ ಸಾಲಗಳನ್ನು ವಿತರಿಸಲಾಗುವುದು ಎಂದರು ರಾಜ್ಯದ 18 ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಅಲೆಮಾರಿಗಳ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮವನ್ನು 27/2/2020 ನೋಂದಾಯಿಸಿ ಸ್ಥಾಪಿಸಲಾಗಿರುತ್ತದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿದ್ದ ಬಿ ಎಸ್ ಯಡಿಯೂರಪ್ಪ ಅವರನ್ನ ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತೇನೆ ಅದರ ಮೊದಲು ನಿಮ್ಮೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ನಿಗಮದ ವತಿಯಿಂದ ಸ್ವಾಗತಿಸುತ್ತಾ ಮಾನ್ಯ ಮುಖ್ಯಮಂತ್ರಿ ಆಗಿದ್ದ ಬಿ ಎಸ್ ಯಡಿಯೂರಪ್ಪನವರು ಒಂದು ಅವಕಾಶವನ್ನು ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ನನಗೊಂದು ಅವಕಾಶವನ್ನು ಕೊಟ್ಟಿದೆ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಸಾಮಾಜಿಕ ನ್ಯಾಯ ವ್ಯವಸ್ಥೆನಲ್ಲಿ ಅತ್ಯಂತ ಶೋಚನೀಯ ಸ್ಥಿತಿನಲ್ಲಿ ಮೂಲಭೂತ ಸೌಕರ್ಯ ವಂಚಿತವಾಗಿ ಧ್ವನಿ ಇಲ್ಲದೇ ಇರತಕ್ಕಂತ ಕಟ್ಟಕಡೆಯ ಒಂದು ಜನಾಂಗ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರ ಸೇವೆಯನ್ನು ಈ ನಿಗಮದ ಮೂಲಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಈ ನಿಗಮದ ಅಧ್ಯಕ್ಷನಾಗಿ 8 ತಿಂಗಳ ಆಗ್ತಾ ಬಂತು ಈ 8 ತಿಂಗಳ ಅವಧಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಗಿತ್ತು ತಮಗೆಲ್ಲರೂ ಕೂಡ ಗೊತ್ತಿದೆ ಕೊರೋನಾದ ಒಂದು ಸಂಕಷ್ಟದಲ್ಲಿ ಎಲ್ಲ ಜನ ಇವತ್ತು ತತ್ತರಿಸುತ್ತಿರುವಂಥ ಸಂದರ್ಭದಲ್ಲಿ ಡಾಕ್ಯುಮೆಂಟ್ರಿಯನ್ನು ಕೊಡುವಂಥ ಕೆಲಸ ಆಗಿದೆ ಈ ಜಿಲ್ಲಾ ಪ್ರವಾಸವನ್ನು ಮಾಡಿ ಒಂದು ಒಳ್ಳೆಯ ಒಂದು ವರದಿಯನ್ನು ಸಿದ್ಧಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಸರ್ ನೋಡಿ ಈಗಾಗಲೇ ನನಗೆ ಅಲೆಮಾರಿ ಇಡೀ ನಮ್ಮ ರಾಜ್ಯದಲ್ಲಿ ನೋಡುವಾಗ ಕೆಲವರು 8 ಲಕ್ಷ 8 ಲಕ್ಷ ಅಂತ ಹೇಳ್ತಾರೆ ನನ್ನ ಲೆಕ್ಕದಲ್ಲಿ ಸರಿಸುಮಾರು ಒಂದು 75 ಲಕ್ಷ ಜನ ನಮ್ಮ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದಲ್ಲಿ ಕಂಡು ಬರ್ತಾರೆ ಅಂತ ಹೇಳ್ತಾರೆ ಯಾಕೆಂದರೆ ಕೆಲವರು 90 ಲಕ್ಷ ಅಂತ ಹೇಳ್ತಾರೆ ಕೆಲವರು 50 ಲಕ್ಷ ಅಂತ ಹೇಳ್ತಾರೆ ನಾನು ನನ್ನ ಲೆಕ್ಕದಲ್ಲಿ ಒಂದು ಅಂದಾಜು ಸರಿಸುಮಾರು ಇದು ನಿಖರವಾಗಿ ಅಂತಲ್ಲ ಎಷ್ಟೋ ಜನ ನೀವು ಬೇಲೂರು ಪಟ್ಟಣದ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 350ನೇ ಆರಾಧನಾ ಕಾರ್ಯಕ್ರಮ ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ನಡೆಸಲಾಯಿತು ಬೆಳಗ್ಗೆಯಿಂದಲೂ ನೂರಾರು
ಭಕ್ತರು ಶ್ರೀಯವರ ದರ್ಶನ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಘವೇಂದ್ರ ಮಠದ ಅರ್ಚಕರಾದ ಸುಧೀಂದ್ರ, ಈ ಬಾರಿ ಕೊರೋನಾ ಕಾರಣದಿಂದಾಗಿ ಅತ್ಯಂತ ಸರಳವಾಗಿ ಆರಾಧನೆಯನ್ನು ಆಚರಿಸಲಾಗುತ್ತಿದೆ. ಮೂರು ದಿನಗಳ ಕಾಲ ನಡೆಯುವ ಆರಾಧನೆಯನ್ನು ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಎಂದು ಕರೆಯಲಾಗುತ್ತದೆ. ಮೂರು ದಿನಗಳ ಆರಾಧನಾ ಕಾರ್ಯಕ್ರಮದಲ್ಲಿ ಮಧ್ಯಾರಾಧನೆಗೆ ವಿಶೇಷ ಮಹತ್ವವಿದೆ. ಏಕೆಂದರೆ ಆ ದಿನದಿಂದೇ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥರಾದರು ಎಂದರು. ಇಲ್ಲಿಗೆ ಬರುವ ಭಕ್ತಾದಿಗಳು ಕೂಡ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸಿ ಭಕ್ತರು ರಾಯರ ದರ್ಶನ ಮಾಡಿಕೊಂಡು ಹೋಗುತ್ತಿದ್ದಾರೆ. ಪಟ್ಟಣದಲ್ಲಿ ಈ ಬಾರಿಯೂ ಕೊರೋನಾದ ಸಂಕಷ್ಟ ಇರುವುದರಿಂದ ಭಕ್ತರಿಗೆ ಪ್ರಸಾದ, ಅನ್ನಸಂತರ್ಪಣೆ ಇರುವುದಿಲ್ಲ ಎಂದು ಈಗಾಗಲೇ ಮಂತ್ರಾಲಯದ ರಾಯರ ಮಠ ಸ್ಪಷ್ಟಪಡಿಸಿದ್ದು, ಧ್ವಜಾರೋಹಣ, ಗೋಪೂಜೆ, ಧಾನ್ಯ ಪೂಜೆಯ ಮೂಲಕ ಆರಾಧನಾ ಕಾರ್ಯಕ್ರಮವನ್ನು ವಿಧಿವತ್ತಾಗಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರತಿ ವರ್ಷವೂ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ರಾಯರ ರಥೋತ್ಸವ ನಡೆಸಲಾಗುತ್ತಿತ್ತು. ಆದರೆ ಈಗ ಅದು ಯಾವುದೂ ಇಲ್ಲದಂತಾಗಿದೆ. ಈಗ ಬಂದಿರುವ ಕೊರೋನಾ ರೋಗವೂ ದೂರವಾಗಿ ರಾಯರ ಕೃಪೆಯಿಂದ ದೇಶದ ಜನರು ಸುಖ ಸಂತೋಷದಿಂದ ಜೀವನ ನಡೆಸುವಂತಾಗಿ ಮುಂದಿನ ಆರಾಧನಾ ಕಾರ್ಯಕ್ರಮವು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯುವಂತಾಗಲಿ ಎಂದು ರಾಯರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಸಿಂಪಲ್ ಆಗಿ ಮಾಡಿದ್ದೇವೆ, ಹಾಗಾಗಿ ಎಲ್ಲರಿಗೂ ಕೂಡ ಲಕ್ಷ್ಮೀ ನರಸಿಂಹದೇವರು ಮತ್ತು ಮುಖ್ಯ ಪ್ರಾಣದೇವರು ಅವರ ಅಂತರ್ಗತ ಶ್ರೀ ಗುರುರಾಘವೇಂದ್ರರು ವಿಶೇಷವಾದಂತಹ ಅನುಗ್ರಹ ಮಾಡಿ ಎಲ್ಲರಿಗೂ ಒಂದು ವಿಶೇಷ ಆರೋಗ್ಯ, ಭಾಗ್ಯ, ಐಶ್ವರ್ಯ ಅನ್ನೋದು ಕೊಟ್ಟು ಲೋಕವೇ ಸುಭಿಕ್ಷವಾಗಲಿ ಅಂತೇಳಿ ಈ ಮೂಲಕವಾಗಿ ನಾವು ಪರಮಾತ್ಮನಲ್ಲಿ ಕೇಳ್ಕೊಳ್ತೇವೆ. ಕೂಡ ನಡೀಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಕೋವಿಡ್ ಇರೋದ್ರಿಂದ ನಾವು ಸರಳವಾಗಿ ಮಠದ ಪೂರ್ತಿಯಾಗಿ ನಡೆಸ್ಕೊಂಡಿದ್ದೀವಿ ಮತ್ತು ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಏರ್ಪಡಿಸಿದ್ದೀವಿ. ಆದರೆ ಅದೇ ಈ ಕೋವಿಡ್ ಕಾಲಘಟ್ಟದಿಂದ ಯಾವುದನ್ನು ನಾವು ಹಮ್ಮಿಕೊಂಡಿಲ್ಲ ಮತ್ತು ಸರ್ಕಾರ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಹಾಗಾಗಿ ಸಿಂಪಲ್ ಆಗಿ ಮಾಡ್ತದೆ. ಆದರೂ ಕೂಡ ಭಕ್ತಾದಿಗಳು ವಿಶೇಷವಾಗಿ ಬಂದು ಗುರುಗಳ ದರ್ಶನ ಪಡೆದು ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಭಜನಾ ಮಂಡಳಿಯಿಂದ ರಾಯರ ಗೀತಾ ಭಜನೆ ಹಾಡಿದರು. ಬೇಲೂರಿನ ಸವಿತಾ ಸಮಾಜದಿಂದ, ಯುವ ಪ್ರತಿಗಳಿಂದ ಮಂಗಳವಾದ್ಯ, ಮಹಾಸಂಗಮ ಕಾರ್ಯಕ್ರಮ ನಡೆಸಲಾಯಿತು. ಮುಂದಿನ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುತ್ತಿದ್ದು ಹೊಸ ರಾಜಕೀಯ ಕ್ರಾಂತಿಗೆ ನಾಂದಿ ಹಾಡಲು ಮುಂದಾಗಿದ್ದೇವೆಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಕೆಪಿ ಶಿವಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಭಿವೃದ್ಧಿ ಕೇವಲ ಬೆಂಗಳೂರಿಗೆ ಸೀಮಿತವಾಗದೆ ಹಾಸನ ಜಿಲ್ಲೆಯ ಅಭಿವೃದ್ಧಿ ಕುಂಠಿತವಾಗಿದೆ. ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಳ ಮೀಸಲು ಇದ್ದರೂ ಸಹ ಅಭಿವೃದ್ಧಿಯಾಗಿಲ್ಲ ಎಂದರಲ್ಲದೆ, ಮುಂಬರಲಿರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಸ್ಪರ್ಧೆ ಮಾಡುತ್ತಿರುವುದಾಗಿ ಅವರು ಹೇಳಿದರು. ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಒಡೆದು ಆಳುವ ನೀತಿ ಅನುಸರಿಸುತ್ತಾ ಭ್ರಷ್ಟಾಚಾರ ನಡೆಸಿ ಸರ್ಕಾರಗಳಿಗೆ ಅನಗತ್ಯ ಹೊರೆ ಮಾಡಿದ್ದಾರೆ ಎಂದರು. ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಎಂಎಲ್ಎ ಇರ್ಬೋದು, ಎಂಪಿ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಸಹ ನಮ್ಮ ಒಂದು ಚುನಾವಣೆಗೆ ನಾವು ಸ್ಪರ್ಧಿಸೋದಕ್ಕೆ ನಾವು ತಯಾರಾಗ್ತಾ ಇದ್ದೀವಿ. ಜೊತೆಗೆ ನಾವು ಇವತ್ತು ಏನಿದೆ ಹಾಸನದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಈಗ ಆಲ್ರೆಡಿ ಒಂದು 100 ಜನ ಇದ್ದಾರೆ ಸರ್, ತುಂಬಿ ತುಳುಕ್ತಾ ಇದೆ. ಆ ತುಂಬಿ ತುಳುಕ್ತಾ ಇರೋದನ್ನು ನಾವು ನಮಗೆ ಏನಾಗಿದೆ ಅನುದಾನ ಅಂತ ಸರ್ಕಾರದ ನಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ಆದರೆ ಎಲ್ಲ ಕಡೆ ಪೋಲಾಗಿ ಕೇವಲ 50% ನಮ್ಮ ಜನಸಾಮಾನ್ಯರಿಗೆ ಬಂದು ತಲುಪೋದೇ ಕಷ್ಟ ಆಗೋಗಿದೆ. ಈಗ ಎಲ್ಲಿ ನೋಡಿದ್ರು ಸುಮ್ಮನೆ ಹೇಳ್ತಾರೆ ನಾವು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಮಾಡ್ತೀವಿ ಅಂತ. ಆದರೆ ಭ್ರಷ್ಟಾಚಾರ ಹೇಳ್ತಾ ಹೇಳ್ತಾ ಜನಗಳನ್ನು ನಂಬಿಸಿ ಇವತ್ತು ಜನಗಳನ್ನು ಪ್ರಜೆಗಳನ್ನು ಕೊಗ್ಗೊಲೆ ಮಾಡ್ತಾ ಇದ್ದಾರೆ. ಆದರೆ ಈ ಆಮ್ ಆದ್ಮಿ ಪಕ್ಷ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ, ಇವತ್ತು ಆಮ್ ಆದ್ಮಿ ಪಕ್ಷ ಒಂದೇ ನಮಗೆ ದಾರಿ ಅನ್ನೋದು ಜನರಲ್ಲಿ ಅರಿವು ಮೂಡ್ತಾ ಇದೆ. ಹಾಗಾಗಿ ನಾವು ಮುಂಬರುವ ಚುನಾವಣೆಯಿಂದ ಹಿಡಿದು ಹೋರಾಟದಿಂದ ಹಿಡಿದು ಭ್ರಷ್ಟಾಚಾರದ ತಡೆಯಿಂದ ಹಿಡಿದು ನಾವು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ. ಅದಕ್ಕೆ ಪ್ರತಿ ಹಳ್ಳಿಯಿಂದ ಹಿಡಿದು ಸಿಟಿಯಿಂದ ಹಿಡಿದು ಪ್ರತಿಯೊಬ್ಬ ಯುವಕರು ಸಹ ನಮ್ಮ ಒಂದು ಪಕ್ಷಕ್ಕೆ ಸೇರ್ಪಡೆಗೊಳ್ಳಬೇಕು, ಜೊತೆಗೆ ನಮಗೆ ಹೋರಾಟಕ್ಕೆ ಸಹಕಾರ ಮಾಡಬೇಕು ಅಂತ ನಮ್ಮಲ್ಲಿ ಈ ಮಾಧ್ಯಮದ ಮೂಲಕ ನಾವು ಸಾರ್ವಜನಿಕರ ಕೇಳ್ಕೊಳ್ತಾ ಇದ್ದೀವಿ. ದೆಹಲಿಯ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಸರ್ಕಾರ ದೆಹಲಿ ರಾಜ್ಯವನ್ನ
ಅಮೂಲಾಗ್ರಹವಾಗಿ ಅಭಿವೃದ್ಧಿಗೊಳಿಸುತ್ತಿದೆ. ದೆಹಲಿ ಮಾದರಿಯನ್ನ ಇತರೆ ರಾಜಕೀಯ ಪಕ್ಷಗಳು ಸಹ ಅನುಸರಿಸುತ್ತಿವೆ. ಭ್ರಷ್ಟಾಚಾರ ರಹಿತ ಜನರ ತೆರಿಗೆ ಹಣವನ್ನ ಸೌಲಭ್ಯಗಳ ಮೂಲಕ ಜನರಿಗೆ ತಲುಪಿಸಿ ಸ್ವಚ್ಛ ರಾಜಕೀಯ ಕ್ರಾಂತಿ ಮಾಡುವ ಮೂಲಕ ಬದಲಾವಣೆ ತರಲಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ವಿಜಯ್ ಸಾರಥಿ, ಸಹ ಕಾರ್ಯದರ್ಶಿ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್, ಯುವ ಘಟಕದ ಅಧ್ಯಕ್ಷ ಅನುದೀಪ್ ಇನ್ನಿತರರು ಹಾಜರಿದ್ದರು. ಆಲೂರು ಪಟ್ಟಣದ ಮದರಸಾ ಸಮೀಪ CL7 ಮದ್ಯದಂಗಡಿ ತೆರೆಯಲು ಅವಕಾಶ ನೀಡಬಾರದು ಎಂದು ಆಲೂರಿನ ಸುಣ್ಣದ ಬೀದಿಯ ನಿವಾಸಿಗಳು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಒತ್ತಾಯಿಸಿದರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಮುಸ್ಲಿಂ ಸಮುದಾಯ ಭವನದಲ್ಲಿ ಜಾಮಿಯಾ ಮಸೀದಿಯ ಆಶ್ರಮದಲ್ಲಿ ಅರೇಬಿಕ್ ಮದರಸಾ ಶಾಲೆ ನಡೆಸಲಾಗುತ್ತಿದೆ. ವಕ್ಫ್ ಬೋರ್ಡ್ನಿಂದ ಅನುಮತಿ ಪಡೆದಿದ್ದೇವೆ. ಇದರ ಪಕ್ಕ ಬಾರ್ ತೆರೆಯಲು ಅನುಮತಿ ನೀಡಬಾರದೆಂದು ಮನವಿ ಮಾಡಿದರು. ಬಾರ್ ತೆರೆಯಲು ಆಲೂರು ಪಟ್ಟಣ ಪಂಚಾಯಿತಿಗೆ NOC ಕೋರಿದ್ದು, ಅನುಮತಿ ನೀಡಿದರೆ ವೃದ್ಧರಿಗೆ, ಶಾಲೆಗೆ ಬರುವ ಮಕ್ಕಳಿಗೆ ಅನಾನುಕೂಲವಾಗಲಿದೆ ಎಂದರು. ಆಲೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ ಬಂದಿರುವಂತಹ ಹೆಣ್ಣುಮಕ್ಕಳು ಏನಕ್ಕಾಗಿ ಬಂದಿದ್ದೇವೆ ಅಂದರೆ, ನಮ್ಮ ಆಲೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾರ್ ಓಪನ್ ಮಾಡಲು ನಮ್ಮ ಪಟ್ಟಣ ಪಂಚಾಯಿತಿ ಸದಸ್ಯರು ಪರವಾನಗಿ ಕೊಡಲು ಒಪ್ಪಿದ್ದಾರೆ. ಅದನ್ನು ನಾವು ವಿರೋಧಿಸಲು ಬಂದಿದ್ದೇವೆ. ಯಾಕೆ ವಿರೋಧಿಸಲು ಬಂದಿದ್ದೇವೆ ಅಂದರೆ, ಅವರು ಬಾರು ಕೊಡುವಂತಹ ಸ್ಥಳ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಕಟ್ಟಡದ ಪಕ್ಕ. ನಮ್ಮ ಸಮುದಾಯ ಕಟ್ಟಡದಲ್ಲಿ ನಾವು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ನಮ್ಮ ಹೆಣ್ಣುಮಕ್ಕಳಿಗೆ ಕುರಾನ್ ಪಠಣ, ಕಂಪ್ಯೂಟರ್ ಶಿಕ್ಷಣ ಮತ್ತು ಬೇರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ವರ್ಷ ಪೂರ್ತಿ ನಾವು ನಡೆಸ್ತಾ ಇರ್ತೀವಿ. ಅಂಥದ್ರಲ್ಲಿ ಇವರು ಅದರ ಪಕ್ಕದ ಬಿಲ್ಡಿಂಗಿಗೆ ಪರವಾನಗಿ ಕೊಡ್ತಾ ಇದ್ದಾರೆ, ಬಾರಿಗೋಸ್ಕರ ಪರವಾನಗಿ ಕೊಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಕೊಡಬಾರ್ದು ಮತ್ತು ಅದಕ್ಕೆ ಖಂಡಿಸ್ತಿದ್ದೀವಿ ನಾವು. ದಯವಿಟ್ಟು ನಮ್ಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ 11 ಜನ ಸದಸ್ಯರಿಗೂ ನಾವು ಧಿಕ್ಕಾರ ಕೂಗ್ತೇವೆ. ಯಾಕೆಂದರೆ ಅವರು ಕೊಡಲು ಮೊದಲು ಒಪ್ಪಿದ್ದಾರೆ. ಕೊಡದೇ ಇರುವಂತೆಯೇ ನಾವು ಒಂದು ದಯವಿಟ್ಟು ಮನವಿ ಮಾಡ್ಕೊಳ್ಳೋಕೆ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ಳೋಕೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಮಹಿಳಾ ಸಂಘ ಸುಣ್ಣದ ಬೀದಿ ಅಧ್ಯಕ್ಷೆ ನಜೀರಾ ರಹೀಂ, ಪಟ್ಟಣ ಪಂಚಾಯಿತಿ ಸದಸ್ಯ ತಹಿರಾದ್ ಬಸುಂ, ಅಬ್ದುಲ್ ಖುದಾಸ್ ಮುಂತಾದವರು ಹಾಜರಿದ್ದರು. ಈಗ ಜಾಹೀರಾತು. ಬಿಪಿ, ಶುಗರ್, ಗ್ಯಾಸ್ಟ್ರಿಕ್ ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ಉಪಯೋಗಿಸಿ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್, ಪರಿಪೂರ್ಣ ಆರೋಗ್ಯಕ್ಕೆ ಉತ್ತಮ ಆಯ್ಕೆ. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ಬಿಜಿಎಸ್ ನಗರ ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ ಬಿಜಿಎಸ್ ನಗರದಲ್ಲಿ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ವ್ಯವಸ್ಥೆ ಹಾಗೂ ಬಾಕ್ಸ್ ಮಾದರಿ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಲಭ್ಯವಿದೆ. ವಿಶಾಲವಾದ ಉದ್ಯಾನವನವನ್ನ ಹೊಂದಿರುತ್ತದೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿದ್ದು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವ್ಯವಸ್ಥಾಪಕರು ಬಿಜಿಎಸ್ ನಗರ ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಮತ್ತೊಮ್ಮೆ ಐಸಿರಿ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಅರ್ಪಿಸುವ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅರಕಲಗೂಡು ಪಟ್ಟಣದ ಬೀದಿ ದೀಪ ನಿರ್ವಹಣೆ ಸರಿಯಾಗಿ ಆಗುತ್ತಿಲ್ಲ ಎಂದು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ನಿಖಿಲ್ ಕುಮಾರ್ ಆರೋಪಿಸಿದ್ದಾರೆ. ಪಟ್ಟಣದ ಬೀದಿ ದೀಪ ನಿರ್ವಹಣೆ ಪಂಚಾಯಿತಿ ವತಿಯಿಂದ ತಿಂಗಳಿಗೆ 1.5 ಲಕ್ಷದಷ್ಟು ಹಣ ವಿನಿಯೋಗ ಮಾಡುತ್ತಿದ್ದರು. ಪಟ್ಟಣದ ಎಲ್ಲಾ ವಾರ್ಡ್ಗಳು ಮಾತ್ರ ಕತ್ತಲಿನಲ್ಲಿ ತುಂಬಿ ಪಟ್ಟಣ ಪಂಚಾಯಿತಿ ಆಡಳಿತ ವರ್ಗ ಕರ್ತವ್ಯ ನಿರ್ಲಕ್ಷ್ಯದಿಂದ ಹಲವಾರು ವರ್ಷಗಳಿಂದ ಒಬ್ಬನೇ ಗುತ್ತಿಗೆದಾರನಿಗೆ ಗುತ್ತಿಗೆ ನೀಡುತ್ತಿದ್ದಾರೆಂದು ಆರೋಪಿಸಿದರು. ಗುತ್ತಿಗೆದಾರನ ಧೋರಣೆಯಿಂದ ಪಟ್ಟಣದ ಬೀದಿ ದೀಪಗಳಿಗೆ ಸರಿಯಾದ ನಿರ್ವಹಣೆ ನೋಡಿಕೊಳ್ಳದೆ ವಿದ್ಯುತ್ ಕಂಬಗಳು ದುರಸ್ತಿಯಿಂದ ಕೂಡಿದೆ. ಹಲವಾರು ಬಾರಿ ಸಾರ್ವಜನಿಕವಾಗಿ ಮೌಖಿಕವಾಗಿ ಪಟ್ಟಣ ಪಂಚಾಯಿತಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ.
ಕಳೆದ ಸಾಮಾನ್ಯ ಸಭೆಯಲ್ಲೂ ಸರ್ವ ಸದಸ್ಯರು ಬೀದಿ ದೀಪ ಮತ್ತು ಸ್ವಚ್ಛತೆ ಬಗ್ಗೆ ಏರುಧ್ವನಿಯಲ್ಲಿ ಮುಖ್ಯಾಧಿಕಾರಿ ಮತ್ತು ಪಂಚಾಯಿತಿ ಅಧ್ಯಕ್ಷರನ್ನು ಪ್ರಶ್ನಿಸಿದರು. ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಏನಿಂದು ಸರ್ಕಾರಗಳು ಪಟ್ಟಣದಲ್ಲಿ ಬೀದಿ ದೀಪದ ಸಮಸ್ಯೆ ಬಗ್ಗೆ ಏನು ಗ್ರೂಪ್ಗಳಲ್ಲಿ ಚರ್ಚೆ ಆಗ್ತಿದೆ, ಈ ಚರ್ಚೆಗಳನ್ನ ನಾನು ಕೂಡ ನೋಡಿದ್ದೀನಿ. ನಾನು ಕೂಡ ಅಧಿಕಾರಿಗಳ ಜೊತೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರ ಜೊತೆ ನಾನು ಕೂಡ ಸುಮಾರು ಸತಿ ಅಹವಾಲುಗಳನ್ನ ಸಲ್ಲಿಸಿದ್ದೀನಿ. ಬೀದಿ ದೀಪದ ನಿರ್ವಹಣೆಯಲ್ಲಿ ಲೋಪ ಕಂಡು ಬರ್ತಾ ಇದೆ. ಎಲ್ಲೂ ಕೂಡ ಐಮಸ್ಲೇಟ್ ಆಗಿರ್ಬೋದು, ಬೀದಿ ದೀಪದ ನಿರ್ವಹಣೆ ಆಗಿರ್ಬೋದು, ಈ ಕೊರೋನಾ ಸಂಕಷ್ಟ ಕಾಲದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಏನು ನಾವು ಈ ಬೀದಿ ದೀಪದ ನಿರ್ವಹಣೆ ಮಾಡಲಿಕ್ಕೆ ಸಾಮಗ್ರಿಗಳನ್ನು ತಂದು ಪಟ್ಟಣದ ಬೀದಿ ದೀಪದ ನಿರ್ವಹಣೆಗೆ ಕೊಟ್ಟಿದ್ದೀವೋ, ಅವರು ಕೂಡ ಆ ಪ್ರಕಾಶಿಯನ್ನು ಒಂದು ತಿಂಗಳ ಮುಂಚೆಯೇ ಜಾಗೃತಿಯಾಗಿ ಮಾಡಿಕೊಂಡು ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಮಾಡಬೇಕಾದಂಥದ್ದು ಇದು ಮಾಡಬೇಕಾಗಿತ್ತು. ಆದರೆ ಆಗ್ತಾ ಇಲ್ಲ. ಈಗ ಏನು ಈ ಗ್ರೂಪ್ಗಳಲ್ಲಿ ಚರ್ಚೆಯಾಗಿದೆ, ಇವತ್ತಿಂದನೇ ನಾಳೆಯಿಂದ ಫೋನ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಯಾಗಲಿ ಅಧ್ಯಕ್ಷರಾಗಲಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಕೂಡಲೇ ಅವ್ರನ್ನ ಕರೆಸಿ ಬೀದಿ ದೀಪದ ನಿರ್ವಹಣೆಯಲ್ಲಿ ಯಾವುದೇ ರೀತಿ ಲೋಪ ಆಗದಂಗೆ ಎಲ್ಲ ವಾರ್ಡ್ಗಳು ಕೂಡ ಸಮೃದ್ಧಿಯಾಗಿ ಜನಗಳು ನಿರೂಪಣವಾಗಿ ಕೆಲಸ ಮಾಡೋಂಥದ್ದಾಗಬೇಕು, ಅವ್ರಿಗೆ ತೊಂದರೆ ಆಗಬಾರ್ದು. ಈ ದೃಷ್ಟಿಯಿಂದ ನೀವೇನು ಕ್ರಮ ತಗೊಂಡಿದ್ದೀರೋ ಇದನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ನಾವು ಮಾತಾಡೋದು ನೀವು ಸುಮ್ಮನೆ ಆಗೋದು ಆದರೆ ನಾವಂತೂ ಬಿಡಲ್ಲ. ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಕೂಡಲೇ ಇದ್ರ ಬಗ್ಗೆ ನೀವು ಕ್ರಮ ತಗೋಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ಈಗ ಉಪಾಧ್ಯಕ್ಷನಾಗಿ ನಾನು ಕೊಟ್ಟಂಥ ಅರ್ಜಿ 2 ತಿಂಗಳು 3 ತಿಂಗಳು ಹಾಕ್ಬೋದು ಟೈಮರ್ ಹಾಕಿ ಅಂತೇಳಿ ಹಾಕಿಲ್ಲ. ಕಾರಣ ಗೊತ್ತಿಲ್ಲ, ಇದರಲ್ಲಿ ಯಾರು ಹಿತ ಅಡಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಕೂಡಲೇ ಸಂಬಂಧ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಆಡಳಿತದ ಅಧ್ಯಕ್ಷ ಆಗಿರ್ಬೋದು, ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಕ್ರಮ ತಗೊಳ್ಳಿಲ್ಲಂದ್ರೆ ನಾವು ಹೋರಾಟಕ್ಕೆ ಇಳಿತೀವಿ, ಅದಂತೂ ನಿಶ್ಚಿತ. ನಿಮ್ಮ ಮುಖಾಂತರ ನಾನು ಇದನ್ನು 20ನೇ ಶತಮಾನದಲ್ಲಿ ಕೇವಲ ಪುರುಷ ಪ್ರಧಾನ ವ್ಯವಸ್ಥೆಯನ್ನ ಕಂಡು ನಾಡು ಮಹಿಳೆಯರ ಹಕ್ಕುಗಳನ್ನ ಮೊಟಕುಗೊಳಿಸಿದ್ದ ಕಾಲದಲ್ಲಿ ಸಮಾಜ ಸುಧಾರಕರಾಗಿ ಹೊರಹೊಮ್ಮಿದ ಪುಲೆ ದಂಪತಿಗಳು ದೊಡ್ಡ ಕ್ರಾಂತಿಯನ್ನೇ ಮಾಡಿದರು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುದರ್ಶನ್ ತಿಳಿಸಿದರು. ಸಾವಿತ್ರಿಬಾಯಿ ಫುಲೆ ಸಾಂಸ್ಕೃತಿಕ ಮಹಿಳಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಸಹಯೋಗದಲ್ಲಿ ನಗರದ ಕೃಷ್ಣಾನಗರದಲ್ಲಿ ನಡೆದ ದಲಿತ ಮಹಿಳಾ ಕಲಾಮೇಳವನ್ನ ಉದ್ಘಾಟಿಸಿ ಮಾತನಾಡಿದರು. ಸಾವಿತ್ರಿ ಫುಲೆ ಮಹಿಳೆಯರ ಶಿಕ್ಷಣಕ್ಕೆ ಅವಿರತವಾಗಿ ಶ್ರಮಿಸಿದರು, ಹಾಗಾಗಿ ಅವರನ್ನು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಪರಿಗಣಿಸಲಾಗಿದೆ. ತನ್ನ ಪತಿ ಜ್ಯೋತಿರಾವ್ ಫುಲೆಯೊಂದಿಗೆ ಭಾರತದಲ್ಲಿ ಮಹಿಳಾ ಹಕ್ಕುಗಳನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎಂದರು. ಬರೀ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಕಂಡಂತಹ ನಮ್ಮ ನಾಡು ಮಹಿಳೆಯರು ಯಾವುದಾದ್ರೂ ಕ್ಷೇತ್ರಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ತಾರೆ ಅಂತಂದರೆ ಅದಕ್ಕೆ ಬಹಳ ದೊಡ್ಡ ಅಡ್ಡಿಯಾಗಿದ್ದಂತಹ ಕಾಲ. ಅಂತಹ ಕಾಲದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸಮಾಜ ಸುಧಾರಕರಾಗಿ ಹೊರಹೊಮ್ಮಿದವರು ಫುಲೆ ದಂಪತಿಗಳು. ಜ್ಯೋತಿಬಾ ಫುಲೆಯವರ ಪತ್ನಿಯಾಗಿ ಸಾವಿತ್ರಿಬಾಯಿ ಫುಲೆಯವರು ಬಹಳ ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ಏಕೆಂದರೆ ಸ್ವತಃ ತಾವು 8 ವಯಸ್ಸಿಗೆ ವಿವಾಹ ಆಗುತ್ತೆ, ಅವರಿಗೆ ಅವರ ಪತಿ ಜ್ಯೋತಿಬಾ ಫುಲೆಯವರಿಗೆ ಆಗ 13 ವಯಸ್ಸು, ಇಬ್ಬರದ್ದು ಅಷ್ಟು ಚಿಕ್ಕ ವಯಸ್ಸಲ್ಲಿ ವಿವಾಹ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ದೊಡ್ಡ ಒಂದು ಪ್ರಮಾಣದಲ್ಲಿ ಅವತ್ತಿನ ಸಮಾಜದ ಅನಕ್ಷರತೆಯನ್ನ ಮನಗಂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಖ್ಯಾತ ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ, ಕಲೆ ಮತ್ತು ಸಂಸ್ಕೃತಿ ದುಡ್ಡು ಕೊಟ್ಟು ಕೊಂಡುಕೊಳ್ಳಲಾಗುವುದಿಲ್ಲ, ಅದು ಹುಟ್ಟಿದಾಗಿನಿಂದಲೇ ಬರುವಂತದ್ದು, ಅದನ್ನ ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕಾಗಿದೆ. ಇಂದು ಕಲೆಯನ್ನು ಕೊಲೆ ಮಾಡುವಂತಹ ಜನರು ಕಲೆಗೆ ಬೆಲೆ ಕೊಡುವಂತವರನ್ನು ತುಳಿಯುತ್ತಿದ್ದಾರೆ. ಆದರೆ ಯಾರೇ ಕಲೆಯನ್ನು ತುಳಿದರೂ ಕೂಡ ನಿಜವಾದ ಕಲೆ ಇಟ್ಟುಕೊಂಡಿರುವವರಿಗೆ ಅಂತ್ಯವಿಲ್ಲವೆಂದು ತಿಳಿಸಿದರು. ಸಂಘದ ಅಧ್ಯಕ್ಷೆ ಭವ್ಯಜ್ಯೋತಿ, ಕಲಾವಿದ ಬಿಟಿ ಮಾನವ, ವಿದ್ಯಾಗಣಪತಿ ದೇವಸ್ಥಾನ ಅಧ್ಯಕ್ಷ ರಂಗಸ್ವಾಮಿ, ಕಾರ್ಯದರ್ಶಿ ಶಕುಂತಲಾ, ಪತ್ರಕರ್ತ ನಾಗರಾಜ್ ಹೆತ್ತೂರು, ಜಿಲ್ಲೆಯ ವಿವಿಧ ಜಾನಪದ ಕಲಾತಂಡಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮನಸೋ ದೇವಾ
वाहन 65 ಸಾವಿರಾರು ಬೆಳೆ ಬಾಳುವ ಗಾಂಜಾ ಸಾಗಾಣಿಕೆ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಅಬಕಾರಿ ಇಲಾಖೆ ಯಶಸ್ವಿಯಾಗಿದೆ। ಅಬಕಾರಿ ನಿರೀಕ್ಷಕ ಎಂಸಿ ಶಂಕರ್ ನೇತೃತ್ವದಲ್ಲಿ ಬಾಣಾವರ ರೈಲ್ವೆ ಸ್ಟೇಷನ್ ರಸ್ತೆಯ ಸರ್ಕಲ್ನಲ್ಲಿ ಸಿಬ್ಬಂದಿಗಳೊಂದಿಗೆ ರಸ್ತೆ ಕಾವಲು ಕಾರ್ಯ ನಡೆಸುತ್ತಿದ್ದರು। ಟಿವಿಎಸ್ ದ್ವಿಚಕ್ರ ವಾಹನದಲ್ಲಿ 500 ಗ್ರಾಂ ವಣಗಾಂಜವನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ ಕಡೂರು ತಾಲೂಕು ಎಸ್ಬಿದ್ರೆ ಗ್ರಾಮದ ಪೃಥ್ವಿರಾಜ್ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಕುರುಪರ ಬೂದಿಯಾಳ್ ಗ್ರಾಮದ ರಂಗನಾಥ್ ಬಂಧಿತ ಆರೋಪಿಗಳಾಗಿದ್ದು ಕೃತ್ಯಕ್ಕೆ ಬಳಸಲಾದ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡು ಆರೋಪಿಗಳ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ। ಈ ಸಂದರ್ಭದಲ್ಲಿ ಅಬಕಾರಿ ಉಪನಿರೀಕ್ಷಕ ಪಿಜಿ ಜಯಕುಮಾರ್ ಪೇದೆಗಳಾದ ತೋಟದೇಶ ದ್ಯಾಮಪ್ಪ ಹಾಗೂ ಇನ್ನಿತರರು ಇದ್ದರು। ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ದೃಷ್ಟಿಯಿಂದ ಜಿಲ್ಲಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ಪರಿಸರ ಪ್ರೇಮಿ ಸಿಎನ್ ಅಶೋಕ್ ತಿಳಿಸಿದರು। ಅವರು ತಾಲೂಕಿನ ಆಲ್ಫನ್ಸ್ ನಗರದ ಸಂತ ಫಿಲೋಮಿನಾ ಶಾಲೆ ಆವರಣದಲ್ಲಿ ಭೂಮಿ ಉಳಿಸಿ ಆಂದೋಲನ ಸಮಿತಿ ವತಿಯಿಂದ ನಡೆದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಗಿಡ ಬೆಳೆಸುವ ನಿಟ್ಟಿನಲ್ಲಿ ಇಂದು ನಾವೆಲ್ಲರೂ ಒಟ್ಟುಗೂಡಿ ಕಾರ್ಯಕ್ರಮ ನಡೆಸುತ್ತಿದ್ದು ಈಗಾಗಲೇ ಬೀಜ ಬಿತ್ತನೆ ಕಾರ್ಯಕ್ರಮ ಹಾಗೂ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ। ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಕನಿಷ್ಠ 10 ಗಿಡಗಳನ್ನಾದರೂ ನೆಟ್ಟು ಪರಿಸರ ಉಳಿಸುವ ಕೆಲಸ ಮಾಡಬೇಕು। ಮಕ್ಕಳಲ್ಲಿ ಪರಿಸರ ಪ್ರೇಮ ಬಿತ್ತುವ ಕೆಲಸದಲ್ಲಿ ಪೋಷಕರ ಪಾತ್ರ ಮಹತ್ವದ್ದಾಗಿದೆ ಎಂದರು। ಸಂಸ್ಥೆ ಸಹಯೋಗದಲ್ಲಿ ಇವತ್ತು ಗಿಡ ನೆಡುವಂತ ಒಂದು ಕಾರ್ಯಕ್ರಮ ಇವತ್ತಾಗ್ಲೇ ನಡೆಯತಾ ಇದೆ। ಒಂದು ವಿಶೇಷ ಅಂತಂದ್ರೆ ಶಿವತ ಅಶೋಕ್ ಅವರು ಮೊನ್ನೆ ತಾನೇ ಟಿವಿ 5 ನಲ್ಲಿ ತಮ್ಮದಾದಂತ ವಿಶೇಷವಾದಂತ ಮಾತುಗಳನ್ನು ಆಡಿರೋದು ಎಲ್ಲರಿಗೂ ಗೊತ್ತಿದೆ। ವೃಕ್ಷ ಪ್ರೇಮಿ ಆದಂತ ಶಿವತ ಅಶೋಕ್ ಅವರು ಈ ಭಾಗದಲ್ಲಿ ಈಗ ಶಿವತ ಶಾಮ ಅವರು ಹೇಳಿದ ಹಾಗೆ 1000 ಕ್ಕೂ ಹೆಚ್ಚು ಗಿಡ ಮರಗಳನ್ನು ನೆಡುವಂತ ಒಂದು ಕಾರ್ಯಕ್ರಮ ಚರ್ಚ್ ಆವರಣದಲ್ಲಿ ಕಳೆದ ವರ್ಷ ನಡೆದಿತ್ತು। ಅದೇ ರೀತಿ ಈ ವರ್ಷನೂ ಕೂಡ ಈ ಭಾಗದಲ್ಲಿ ಶಾಲೆಯ ಆವರಣದಲ್ಲಿ ಗಿಡ ಮರಗಳನ್ನು ನೆಡುವಂತದು ಜೊತೆಗೆ ಮಕ್ಕಳಲ್ಲಿ ಅದರ ಬಗ್ಗೆ ಪ್ರೋತ್ಸಾಹ ತುಂಬುವುದು ಜೊತೆಗೆ ಅವರಿಗೆ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆಯನ್ನು ಬೆಳೆಸುವಂತ ಒಂದು ಕಾರ್ಯಕ್ರಮ ಇದಾಗಿದೆ। ಕಾರ್ಯಕ್ರಮದಲ್ಲಿ ಪಟೇಲ್ ಮಂಜುನಾಥ್ ಸೋಮಶೇಖರ್ ನೀಲಸ್ವಾಮಿ ಗುಪ್ತಾ ಅರುಣ್ ಸಂಸ್ಥೆಯ ಕಾರ್ಯದರ್ಶಿ ಮಾರ್ತಾ ನಿರ್ಮಲಾ ರೀಟಾ ಸಹನಾ ಮತ್ತಿತರರಿದ್ದರು। ಆಲೂರು ಪೊಲೀಸರು ಎತ್ತಿನಹೊಳೆ ಗುತ್ತಿಗೆದಾರರೊಡನೆ ಶಾಮೀಲಾಗಿ ಅಪಘಾತಕ್ಕೊಳಗಾಗಿ ಸಾವು ಬದುಕಿನ ನಡುವೆ ಸೆಣಸಾಟ ನಡೆಸುತ್ತಿರುವ ಯುವಕನ ಮೇಲೆ ದೂರು ದಾಖಲಿಸಿ ದೌರ್ಜನ್ಯವನ್ನೆಸಗಿದ್ದಾರೆಂದು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಟರಾಜ್ ಆರೋಪಿಸಿದ್ದಾರೆ। ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಎತ್ತಿನಹೊಳೆ ಯೋಜನೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಇತ್ತೀಚೆಗೆ ಬೆಳಮೆ ಗ್ರಾಮದ ಸುನಿಲ್ ಕುಮಾರ್ ತನ್ನ ದ್ವಿಚಕ್ರ ವಾಹನದಲ್ಲಿ ಮನೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸೇರಿದ ಕ್ರೇನ್ ನಡುವೆ ಅಪಘಾತವಾಗಿ ಗಾಯಾಳು ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ। ಆದರೆ ಕಂಪನಿಯವರು ಗಾಯಾಳು ಸುನಿಲ್ ವಿರುದ್ಧವೇ ಪ್ರಭಾವ ಬಳಸಿ ಪೊಲೀಸ್ ಪ್ರಕರಣ ದಾಖಲಿಸಿದ್ದು ಗಾಯಾಳು ಸುನಿಲ್ಗೆ ಅನ್ಯಾಯವೆಸಗಿದ್ದಾರೆ ಎಂದು ಆರೋಪಿಸಿದರು। ಎಡೆಹಳ್ಳಿ ಮಂಜುನಾಥ್ ಮಾತನಾಡಿ ಸಾಮಾನ್ಯ ಜನರಿಂದ ತೆರಿಗೆ ಹಣದ ಜಲಸಂಪನ್ಮೂಲ ಹಾಗೂ ಭೂಮಿಯನ್ನ ಸರ್ಕಾರದಿಂದ ಪಡೆದುಕೊಂಡು ರೈತಾಪಿ ವರ್ಗದ ಮೇಲೆ ದೌರ್ಜನ್ಯ ಎಸಗುವುದು ಅಟ್ಟಹಾಸದ ಪ್ರವೃತ್ತಿ। ರೈತರು ಏನಾದರೂ ಸಮಸ್ಯೆಗಳಾದಾಗ ಗುತ್ತಿಗೆದಾರರನ್ನ ಪ್ರಶ್ನಿಸಿದರೆ ರೈತರ ವಿರುದ್ಧವೇ ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ। ಸುನಿಲ್ ಪ್ರಕರಣದಲ್ಲಿ ನ್ಯಾಯ ದೊರಕದಿದ್ದರೆ ಯಾವುದೇ ಕಾರಣಕ್ಕೂ ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಎಂದರು। ಏನು ನಮ್ಮ ತೆರಿಗೆ ಹಣದಿಂದ ನಮ್ಮ ಭಾಗದ ಜಲಸಂಪನ್ಮೂಲ ಒಂದು ನೀರನ್ನು ಜೊತೆಗೆ ಹಾದು ಹೋಗಲಿಕ್ಕೆ ನಿರ್ಮಿಸ್ತಾ ಇರತಕ್ಕಂಥ ಒಂದು ಭೂಮಿಯನ್ನು ಕೂಡ ನಮ್ಮಿಂದ ಸರ್ಕಾರ ಪಡ್ಕೊಂಡು ನಮ್ಮವರ ವಿರುದ್ಧ ದೌರ್ಜನ್ಯ ಮಾಡ್ತಾ ಇರತಕ್ಕಂಥದ್ದು ಬಹಳ ಇದು ಒಂದು ಅಟ್ಟಹಾಸದ ಪ್ರವೃತ್ತಿ ಅಂಥೇಳಿ ನಾವಾದರೂ ಭಾವಿಸ್ಬೇಕು। ಯಾಕೆಂದರೆ ಇಲ್ಲಿ ಏನು ಎತ್ತಿನೊಳೆ ಕಾಮಗಾರಿ ಮಾಡ್ತಾ ಇರತಕ್ಕಂಥ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಏನಾದರೂ ಒಂದು ಅವಘಡ ಆದಾಗ ರೈತರು ಏನಾದರೂ ಪ್ರಶ್ನೆ ಮಾಡಿದ್ರೆ ಭೂಮಿ ಕೊಟ್ಟಂಥ ನೀರು ಕೊಟ್ಟಂಥ ರೈತರ ಮೇಲೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ತಾರೆ ಅಂದರೆ ನಾವು ಯೋಚನೆ ಮಾಡಬೇಕಾಗಿದೆ। ಆಲೂರು ಮತ್ತು ಸಕಲೇಶ್ಪುರದ ಭಾಗದ ಜನತೆ ಸಕಲೇಶ್ಪುರದಲ್ಲೂ ಕೂಡ ತುಂಬ ಪ್ರಕರಣಗಳು ರೈತರ ಮೇಲೆ ಪ್ರಕರಣಗಳನ್ನು ಸುರಂಗ ಮಾರ್ಗ ಹೋಗ್ತಾ ಇದೆ, ಅಲ್ಲಿ ಬ್ಲಾಸ್ಟ್ ಮಾಡ್ತಿದ್ದಾರೆ। ಮೊನ್ನೆ 15 ಮನೆ ಸಂಪೂರ್ಣ ಬಿರುಕ್ಬಿಟ್ಟು ಹೋಗಿದೆ, ನಿಮ್ಮ ಆಲೂರು ಭಾಗದ 4 ಮನೆಗಳು ಕೂಡ ಬಿರುಕ್ಬಿಟ್ಟು ಹೋಗಿದೆ, ಯಾರು ಕೇಳೋರೇ ಇಲ್ವಾ? ಶಾಲೆ ನಡೆಯೋದಕ್ಕೆ ಬಿಡೋದಿಲ್ಲ ಅಂಥೇಳಿ
ನಾವು ಆ ಕನ್ಸ್ಟ್ರಕ್ಷನ್ ಕಂಪನಿಗೆ ಮತ್ತೆ ತಾಲೂಕು ಆಡಳಿತಕ್ಕೆ ಮತ್ತೆ ನಮ್ಮ ಜಿಲ್ಲಾಡಳಿತಕ್ಕೂ ಕೂಡ ನೇರವಾಗಿ ಆಜ್ಞೆಯನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಇವರು ಸಬ್ ಕಾಂಟ್ರಾಕ್ಟ್ಗಳು ಕೊಟ್ಕೊಳ್ಳೋದು ಇದಕ್ಕೆ, ಅವನ ಮೇಲೆ ಇವನು ಹಾಕೊಳ್ಳೋದು, ಇವನ ಮೇಲೆ ಅವನು ಹಾಕೊಳ್ಳೋದು, ಅವ್ರ ಕರೆದು ಮೀಟಿಂಗ್ ಮಾಡೋದು, ಇದೇ 6 ತಿಂಗಳು 3 ತಿಂಗಳು ಇವರು ತಳ್ತಾ ಹೋಗ್ತಾರೆ. ಹಾಗಾಗಿ ಅಮಾಯಕರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ತಾವು ಕೂಡ ಪತ್ರಕರ್ತರು ಕೂಡ ಇದರ ವಿರುದ್ಧ ಧ್ವನಿ ಎತ್ತಬೇಕು ಮುಂದಿನ ದಿನಗಳಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ರಘುಪಾಳ್ಯ ಶಿವಪುತ್ರಪ್ಪ ಹಾಜರಿದ್ದರು. ಹೊಳೆ ನರಸೀಪುರ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರ 350ನೇ ಆರಾಧನಾ ಮಹೋತ್ಸವವನ್ನು ಕೋವಿಡ್ ಮಾರ್ಗಸೂಚಿಯ ಅನುಸಾರ ಸರಳವಾಗಿ ಆಚರಿಸಲಾಯಿತು. ಶ್ರೀಮಠದಲ್ಲಿ ಅನುಕ್ರಮವಾಗಿ ಪೂರ್ವಾರಾಧನೆ, ಮಧ್ಯಾರಾಧನೆ, ನಂತರ ಉತ್ತರಾಧನೆಯನ್ನ ಆಚರಿಸಿಕೊಂಡು ಬರಲಾಗುತ್ತಿದೆ. ಸೋಮವಾರದಿಂದ ಪೂಜಾ ವಿಧಿವಿಧಾನಗಳು ಆರಂಭಗೊಂಡಿದ್ದು ಮಧ್ಯಾರಾಧನೆಯ ಮಂಗಳವಾರ ಸುಪ್ರಭಾತ, ನಿರ್ಮಲ್ಯ, ಪಂಚಾಮೃತ ಅಭಿಷೇಕ, ಫಲಾಮೃತ ಅಭಿಷೇಕ, ಪುಷ್ಪಾಲಂಕಾರ, ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರಕೋರೋತ್ಸವ ಜರುಗಿಸಲಾಯಿತು. ನಂತರ ನೂತನ ರಥದಲ್ಲಿ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯ ನೆರವೇರಿಸಿ ರಥಬೀದಿಯಲ್ಲಿ ಉತ್ಸವ ನಡೆಸಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಅಲಂಕಾರ ಸೇವೆ, ಮಹಾಪೂಜೆಯನ್ನ ನೆರವೇರಿಸಿದ ನಂತರ ಭಕ್ತರಿಗೆ ಫಲ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಲಾಯಿತು. ಅಭಿವೃದ್ಧಿ ಪ್ರಾಧಿಕಾರದಿಂದ ನಗರದ ಬಸ್ ನಿಲ್ದಾಣದ ಸಾರಿಗೆ ವಲಯದಲ್ಲಿ ಅಧಿಕಾರಿಗಳಿಗೆ ಮತ್ತು ಚಾಲಕರಿಗೆ, ನಿರ್ವಾಹಕರಿಗೆ ಭಿತ್ತಿ ಪತ್ರ ಕೊಡುವ ಮೂಲಕ ಮತ್ತು ಮನವಿ ಪತ್ರ ಕೊಟ್ಟು ಕನ್ನಡ ಜಾಗೃತಿ ಅಭಿಯಾನವನ್ನ ನಡೆಸಲಾಯಿತು. ರಾಜ್ಯದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಬೇಕು ಎನ್ನುವುದು ಸಹಜ ಸರಳ ಸಂಗತಿ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು 2020 ನವೆಂಬರ್ 1 ರಿಂದ ಅಕ್ಟೋಬರ್ 31 ರವರೆಗಿನ ಅವಧಿಯನ್ನು ಕನ್ನಡ ಕಾಯಕ ವರ್ಷ ಎಂದು ಕರೆದಿದ್ದು, ಅದರ ಅನುಷ್ಠಾನದ ಹೊಣೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ವಹಿಸಿಕೊಂಡಿದೆ. ಸಾರಿಗೆ ವಲಯದ ಮುಖೇನ ಇಂದು ತೀವ್ರಗತಿಯಲ್ಲಿ ರಾಜ್ಯದ ಹೊರಗಿನ ಜನತೆಯ ಆಗಮನ ನಿರ್ಗಮನ ವಲಸೆ ಹೆಚ್ಚುತ್ತಿದೆ ಎಂದರು. ಸಾರಿಗೆ ವಲಯದಲ್ಲೂ ಕನ್ನಡ ಭಾಷೆಯ ಬಳಕೆ ಕುಂದದೆ ಗಟ್ಟಿಯಾಗಿ ನೆಲೆಯಾಗಬೇಕು. ಟಿಕೆಟ್, ಮೆಟ್ರೋದಂತಹ ಬೆರಳೆಣಿಕೆಯ ಪದಗಳನ್ನು ಬಿಟ್ಟರೆ ಪದಗಳನ್ನು, ಪದಪುಂಜಗಳನ್ನು ಬಳಸಬೇಕು. ಈ ಸದುದ್ದೇಶಕ್ಕಾಗಿ ಕನ್ನಡಿಗರೆಲ್ಲರೂ ಬದ್ಧರಾಗಿರಬೇಕು. ಇದೇ ವೇಳೆ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ರಾಜೇಶ್ ಶೆಟ್ಟಿ, ಸಂಚಾಲಕರಾದ ಹೇಮಂತ್ ಕುಮಾರ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜಾವಗಲ್ ಪ್ರಸನ್ನ, ಕಲಾವಿದರಾದ ಬಿಟಿ ಮಾನವ, ಲೀಲಮ್ಮ ಇದ್ದರು. ಇಂದು ಹಾಸನ ಜಿಲ್ಲೆಯಲ್ಲಿ ಹೊಸದಾಗಿ 68 ಕೋವಿಡ್-19 ಪ್ರಕರಣಗಳು ವರದಿಯಾಗಿದೆ. ದಿನಾಂಕ 11/5/2020 ಇಲ್ಲಿಯವರೆಗೆ ಕೋವಿಡ್ ಖಚಿತ ಪ್ರಕರಣಗಳ ಒಟ್ಟು ಸಂಖ್ಯೆ 108,993. ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 93. ಒಟ್ಟು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಒಟ್ಟು ಸಂಖ್ಯೆ 106,690. ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 983. ಕೋವಿಡ್-19 ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ ಇಂದಿನ ಸಂಖ್ಯೆ 2. ಕೋವಿಡ್-19 ಸೋಂಕಿನಿಂದ ಮೃತಪಟ್ಟವರ ಒಟ್ಟು ಸಂಖ್ಯೆ ದಿನಾಂಕ 11/5/2020 ಇಲ್ಲಿಯವರೆಗೆ 1,320. ಕೋವಿಡ್-19 ಸೋಂಕಿನಿಂದ ದಿನಾಂಕ 22/3/2021 ಮೃತಪಟ್ಟವರ ಒಟ್ಟು ಸಂಖ್ಯೆ 854. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಕ್ರಿಯ ಪ್ರಕರಣಗಳ ಸಂಖ್ಯೆ 38. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಹಿನ್ನೆಲೆಯಲ್ಲಿ 250 ಕೋಟಿ ರೂ ಅನುದಾನ ಬಿಡುಗಡೆ ಮಾಡಲು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಮನವಿ ಮಾಡಿದ್ದೇನೆ. ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಹೇಳಿಕೆ. ಬೇಲೂರು ಪಟ್ಟಣದ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀಗಳ 350ನೇ ಆರಾಧನಾ ಕಾರ್ಯಕ್ರಮವನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಮುಂದಿನ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುತ್ತಿದ್ದಾರೆ. ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಕೆಪಿ ಶಿವಕುಮಾರ್ ಹೇಳಿಕೆ. ಆಲೂರು ಪಟ್ಟಣದ ಮದರಸಾ ಸಮೀಪ CL7 ಮದ್ಯದ ಅಂಗಡಿ ತೆರೆಯಲು ಅವಕಾಶ ನೀಡಬಾರದು. ಆಲೂರು ಪಟ್ಟಣದ ನಿವಾಸಿಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ.
ಮತ್ತು ಅರಕಲಗೂಡು ಪಟ್ಟಣದ ಬೀದಿ ದೀಪ ನಿರ್ವಹಣೆ ಸರಿಯಾಗಿ ನಿರ್ವಹಿಸುತ್ತಿಲ್ಲ. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ನಿಖಿಲ್ ಕುಮಾರ್ ಆರೋಪ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಎಕ್ಸಸೈಸ್ ಮಾಡಿದ್ರೆ ಸಾಕ ಹೆಲ್ದಿ ಆಗಿರಕ್ಕೆ ಹೇಳು. ಇಲ್ಲ, ಹೆಲ್ದಿ ಆಗಿರೋದಕ್ಕೆ ವರ್ಕೌಟ್ ಜೊತೆ ಇನ್ನೊಂದು ಮುಖ್ಯ ಇದೆ, ಅದೇ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ನಾನು ಹೆಲ್ದಿ ಮತ್ತು ಆಕ್ಟಿವ್ ಆಗಿರೋದಕ್ಕೆ ಮುಖ್ಯ ಕಾರಣ.